वेलकम बैक टू माय चैनल नानु निम्म प्रीतिया उमा मलेशिया कन्नड व्लॉग्स ना मार्तीनि ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ 1 ಮಂತ್ ಆಯ್ತು ನಾನು ವ್ಲಾಗ್ಸ್ ಯಾವುದು ಮಾಡಿಲ್ಲ ಹಿಂದೆ ಕೂಡ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ ನ ಮಾಡ್ತಾ ಇರಲಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗ್ತಾ ಇತ್ತು ಆದ್ರೆ ಈ ಸತಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು ಏನಂತಂದ್ರೆ ಕೆಲವೊಂದು ಸತಿ ಕಹಿ ಘಟನೆಗಳು ನಮಗೆ ಗೊತ್ತಿರಲಾರದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತವೆ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಾತ ಅವರು ತೀರಿಹೋದ್ರು ಸೋ ಅದಕ್ಕೆ ನಾನು ಯಾವುದೇ ರೀತಿಯಾದಂತ ವ್ಲಾಗ್ಸ್ ನೆಲ್ಲ ಏನು ಮಾಡಿಲ್ಲ ಸಡನ್ ಆಗಿನೇ ಹೋದ್ರು ಅನ್ಎಕ್ಸ್ಪೆಕ್ಟೆಡ್ ನನಗೆ ಈ ತರ ಆಗುತ್ತೆ ನನಗೆ ಏನೋ ಒಂದು ಇಮೇಜ್ ಏನೋ ಒಂದು ಅವರಿಗೆ ಆರಾಮಿಲ್ಲ ಆ ತರ ಆಗಿದ್ರೆ ಏನೋ ಒಂದು ನಾವು ಮೆಂಟಲಿ ಸ್ವಲ್ಪ ರೆಡಿ ಆಗ್ತಿದ್ವೇನೋ ಆದ್ರೆ ಏನು ಗೊತ್ತಿಲ್ಲದೇನೆ ಸಡನ್ ಆಗಿನೇ ಹೋದ್ರು ಸೋ ಅದಕ್ಕೆ ನಾನು ಯಾವುದೇ ರೀತಿಯಾದಂತ ವ್ಲಾಗ್ಸ್ ಎಲ್ಲ ಏನು ಮಾಡಕ್ ಹೋಗ್ಲಿಲ್ಲ ನನಗೂ ಟೈಮ್ ಬೇಕಾಗಿತ್ತು ಅದರಿಂದ ಹೊರಗಡೆ ಬರೋದಕ್ಕೆ ನನಗೆ ಏನೊಂದು ಏನಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ನಮಗೆ ಎಷ್ಟು ಇದು ಅಂತಂದ್ರೆ ಬಳ್ಳಾರಿಯಲ್ಲಿ ನಮ್ಮ ಮನೆ ಕೆಳ ನಮ್ಮ ತಾತ ಅವರ ಮನೆ ಕೆಳಗಡೆ ಇದೆ ನಾವು ನಮ್ಮ ಮನೆ ಮೇಲ್ಗಡೆ ಇದೆ ಸೊ ಯಾವಾಗಲೂ ನಮ್ಗೆ ಅಜ್ಜಿ ತಾತ ಅನ್ನೋದು ಒಂದು ಫುಲ್ ಅಪ್ಪ ಅಮ್ಮನಕಿನ ಜಾಸ್ತಿ ಅಜ್ಜಿ ತಾತನೇ ನಮ್ಮ ಲೈಫಲ್ಲಿ ಸೊ ಅಂತವ್ರನ್ನ ಕಳ್ಕೊಂಡು ತುಂಬಾ ಇವಾಗ ಅವ್ರ ಕಾರ್ಯಗಳೆಲ್ಲಾನು ಮುಗೀತು ಸೊ ಇನ್ನ ಹೀಗೆ ಥಿಂಕ್ ಮಾಡ್ಕೊಳ್ತಾ ಇದ್ರೆ ನಾವು ಇನ್ನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಅದರಿಂದ ಹೊರಗಡೆ ಬರಕ್ಕೆ ಆಗೋದಿಲ್ಲ ಸೊ ಹಿಂಗೆ ಯೋಚನೆ ಮಾಡ್ತಾ ಕೂತ್ರೆ ಮುಂದಕ್ಕಂತೂ ಹೋಗ್ಬೇಕಲ್ಲ ಸೊ ಸೊ ತುಂಬಾ ದಿನಗಳ ನಂತರ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ತರ ನನ್ನ ಫ್ಯಾಮಿಲಿನ ಈ ತರ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ನನ್ಗೆ ಕಳೆದ ಬಾರಿ ನಾನು ಇಂಡಿಯಾಕ್ಕೆ ಹೋದಾಗ ಬಳ್ಳಾರಿಗೆ ಹೋದಾಗ ನಮ್ಮ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ನಿಮ್ಗೆ ಆದ್ರೆ ನನ್ಗೆ ಇನ್ನ ಅವಾಗ ಅಷ್ಟು ಕ್ಯಾಮ್ರಾ ಇಟ್ಕೊಂಡು ಮನೇಲೆಲ್ಲ ಅಷ್ಟು ಕಂಫರ್ಟಬಲ್ ಫೀಲ್ ಆಗ್ತಾ ಇರ್ಲಿಲ್ಲ ಈ ಸತಿ ಹೋದಾಗ ನಾನು ತುಂಬಾ ಫುಲ್ ಕಾನ್ಫಿಡೆಂಟ್ ಆಗಿದ್ದೆ ನಮ್ಮ ಮನೆಯ ಪರಿಚಯನ ಎಲ್ಲ ಮಾಡ್ಕೊಡೋಣ ನಿಮ್ಗೆ ಅಂತ ಎಲ್ಲ ನಾನು ಪ್ಲಾನ್ ಮಾಡಿದ್ದೆ ಆದ್ರೆ ಈ ತರ ಹೀಗೆ ಹೇಳೋ ಪರಿಸ್ಥಿತಿ ಬಂತೀಗ ನನ್ಗೆ ಯಾವತ್ತಾದ್ರೂ ನನ್ನ ಬಾಲ್ಯದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ನಮ್ಮ ತಾತನ ಬಗ್ಗೆ ಕೂಡ ನಾನು ಹೇಳ್ತೀನಿ ಇವಾಗ ಕಾಲಮಾನ ತುಂಬಾನೇ ಸೂಕ್ಷ್ಮ ಆಗ್ಬಿಟ್ಟಿದೆ ಇವಾಗ ವಾಟ್ಸ್ಆಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಮೆಸೇಜಸ್ ಆಗಿರ್ಬೋದು ಮುಂಚೆ ಎಲ್ಲ ಏನೋ ದೇವ್ರದೆಲ್ಲ ತರದ್ ಬರ್ತಾ ಇತ್ತು ಆದ್ರೆ ಇವಾಗ ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಸುದ್ದಿನೇ ನೋಡ್ತಾ ಇದೀವಿ ಇದೊಂಥರ ಏನಂತಂದ್ರೆ ಮಾನಸಿಕವಾಗಿ ಕುಗ್ಸ್ಬಿಡುತ್ತೆ ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಒಂದಿಬ್ರು ಮೂವರ್ದು ಕೇಳ್ಬಿಟ್ಟಿವಿ ಅನ್ಕೊಳ್ಳಿ ಅವಾಗೇ ನಾವು ಒಂಥರ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ಬಿಡುತ್ತೆ ಇವಾಗ ಹೆಂಗಾಗಿದೆ ಅಂತಂದ್ರೆ ಈಗ ನಮ್ದೇ ನೋಡಿ ಇವಾಗ ಹೋಗಿದಾರೆ ಆದ್ರೆ ನಮ್ಗೆ ಇಲ್ಲಿಂದ ಹೋಗೋಕು ಆಗ್ತಾ ಇಲ್ಲ ಅಲ್ಲಿಗೆ ಎಷ್ಟು ಹಿಂಗಾಗ್ಬಿಟ್ಟಿದೆ ನೋಡಿ ಇವಾಗ ಏನಾದ್ರೂ ಎಮರ್ಜೆನ್ಸಿ ಇದ್ರು ನಮ್ಗೆ ಟ್ರಾವೆಲ್ ಮಾಡೋಕು ಆಗ್ತಾ ಇಲ್ಲ ಇಲ್ಲಿಂದ ಇವಾಗ ಎಲ್ಲರೂ ಕೋರ್ಕೊಳ್ತಾ ಇರೋದು ಇಷ್ಟೇ ನಾನೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಎಲ್ಲ ನಾರ್ಮಲ್ ಲೈಫಿಗೆ ಬೇಗ ಬಂದ್ಬಿಟ್ರೆ ಸಾಕಪ್ಪ ಅನ್ನಂಗ ಆಗಿದೆ ಇದೆಲ್ಲ ಹೋಗ್ಬಿಟ್ಟು ನಾವ್ ಯಾವತರ ಮುಂಚೆ ಇದ್ವೋ ಆತರ ಒಂದು ಲೈಫ್ ನಮ್ಮ ಎನ್ವಿರಾನ್ಮೆಂಟ್ ಅಂತ ನಮ್ಮ ಒಂದು ಲೈಫ್ ಸ್ಟೈಲ್ ಆಗ್ಬಿಟ್ರೆ ಸಾಕು ಅನ್ನಂಗ ಆಗಿದೆ ಇದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ರಿಕವರಿ ಆಗಿದ್ದೀನಿ ಇವಾಗ ರಿಕವರಿ ಆಗಿ ನಾನು ಇವತ್ತೊಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ನನ್ನ ಡೇ ರೂಟೀನ್ ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ನಾನು ಮಧ್ಯಾಹ್ನದ ಅಡಿಗೆ ಮಾಡೋದಕ್ಕೆ ಕಿಚನ್ ಗೆ ಬಂದಿದ್ದೀನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಶಾವಿ ಗಡ್ಡೆ ಅಂತಾರೆ ಹಾಗೆ ಕೆಸುವಿನ ಗಡ್ಡೆ ಅಂತಾನು ಅಂತಾರೆ ಅದರ ಫ್ರೈ ಮಾಡ್ತಾ ಇದ್ದೀನಿ ಸೊ ಆ ಒಂದು ರೆಸಿಪಿನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದನ್ನ ಫಸ್ಟ್ ಒಂದು ಪಾತ್ರೆಲಿ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಮೇಲೆ ಸೊ ಇದನ್ನೆಲ್ಲ ನಾನು ತೊಳ್ಕೊಂಡು ಇವಾಗ ಕುಕ್ಕರ್ ಗೆ ಹಾಕಿ ಒಂದು ವಿಷಲ್ನ ಅಷ್ಟೇ ಹೊಡಿಸ್ಬೇಕು ತುಂಬಾ ವಿಷಲ್ನ ಹೊಡಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಪಲ್ಯ ತರ ಆಗ್ಬಿಡುತ್ತೆ ಫ್ರೈ ಮಾಡಕ್ ಆಗಲ್ಲ ಇಲ್ಲ ಅಂತಂದ್ರೆ ನೀವು ಓಪನ್ ಆಗಿ ಅದನ್ನ ಪಾತ್ರೆಯಲ್ಲಿ ಇಟ್ಟು ಕೂಡ ಕುದಿಸ್ಕೊಳ್ಬಹುದು ಅದಕ್ಕಿಂತ ಬೆಸ್ಟ್ ಒಂದು ವಿಷಲ್ ಹಾಕೋಸ್ಕೊಂಡ್ಬಿಟ್ರೆ ಬೇಗ ಆಗತ್ತೆ ಈಗ ಒಂದ್ ವಿಷಲ್ ಆಗಿದ್ದಾಯ್ತು ಸೊ ನೋಡೋಣ ತೆಗೆದು ಈ ತರ ಕುದ್ದಿದೆ ಸೊ ಇವಾಗ ನಾನು ಅದನ್ನೆಲ್ಲ ತೆಕ್ಕೊಂಡು ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ತರದ ಗಡ್ಡೆ ಗೆಣಸು ಎಲ್ಲ ತಿಂತಾ ಇರ್ಬೇಕು ಅವಾಗ ಅವಾಗ ಇದು ತುಂಬಾ ಒಳ್ಳೇದು ನಮ್ಮ ದೇಹಕ್ಕೆ ಕೂಡ ಫ್ರೈ ಅಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ಹಾಗೆ ಪೊಟ್ಯಾಟೋ ಫ್ರೈ ಇದ್ದಂಗೆ ಇರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೇದು ಇದನ್ನ ನಾರ್ಮಲ್ ಆಗಿ ನಾವು ಪಲ್ಯ ಎಲ್ಲ ಮಾಡಿದ್ರೆ ಒಂಥರ ಜಿಬ್ ಜಿಬ್ ಇರುತ್ತೆ ಒಳಗಡೆ ಸೊ ತಿನ್ನೋದಿಲ್ಲ ಈ ತರ ನೀವು ಮಾಡ್ಕೊಂಡು ತಿನ್ಬೋದು ಮಕ್ಳು ಕೂಡ ತುಂಬಾ ಇಷ್ಟ ಪಡ್ತಾರೆ ಇದನ್ನ ಇವಾಗ ಇದು ಆರಿದೆ ನಾನು ಮೇಲೆ ಇರೋ ಸಿಪ್ಪೆನೆಲ್ಲ ತೆಕ್ಕೊಳ್ತಾ ಇದ್ದೀನಿ ನಾವು ಆಲೂಗಡ್ಡೆಗೆಲ್ಲ ಯಾವ ತರ ಸಿಪ್ಪೆ ತೆಗಿತೀವಿ ನೋಡಿ ಅದೇ ತರ ಇದರ ಸಿಪ್ಪೆ ಕೂಡ ತೆಕ್ಕೋಬೇಕು
ಇದ್ರ ಒಳಗಡೆ ಒಂಥರ ಜಿಬ್ ಜಿಬ್ ಬಂತಿವಲ್ಲ ಆ ತರ ಇರುತ್ತೆ. ಇದರಲ್ಲಿ ಪಲ್ಯ ಮಾಡ್ಬೋದು, ಹಾಗೆ ಹುಳಿ ತರನು ಮಾಡ್ಬೋದು, ಇದು ಚೆನ್ನಾಗಿರುತ್ತೆ. ನಾನು ಇವತ್ತು ಫ್ರೈ ತರ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ಯಾವಾಗಾದ್ರೂ ಬೇರೆ ಬೇರೆ ರೆಸಿಪಿ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಇದರದು. ಸೊ ಇವಾಗ ಎಲ್ಲ ತೆಕ್ಕೊಂಡಿದ್ದಾಯ್ತು, ನಾನು ಇವಾಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೋಡಿ ನಾನು ಯಾವ ತರ ಕಟ್ ಮಾಡೋದು ತೋರಿಸ್ತೇನೆ, ನೀವು ಕೂಡ ಅದೇ ತರ ಕಟ್ ಮಾಡ್ಕೊಳ್ಳಿ. ಇದನ್ನ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಸ್ಲೈಸ್ ನ ಕಟ್ ಮಾಡ್ಕೊಳ್ಳಿ, ಅವಾಗ ಇದನ್ನ ಫ್ರೈ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿ ಆಗುತ್ತೆ. ತುಂಬಾ ತೆಳು ಒಂದು ಸ್ಲೈಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಿಷ್ಟು ಕಟ್ ಮಾಡ್ಕೊಂಡಿದ್ದಾಯ್ತು. ನಾನು ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾನೇನ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಪೀಸ್, ಎಲ್ಲ ಒಂದೇ ಸತಿ ಹಾಕ್ಬಾರ್ದು, ಒಂದೊಂದನ್ನೇ ಹಾಕ್ಬೇಕು. ನಾನು ಯಾವ ತರ ಹಾಕ್ತಾ ಇದ್ದೀನಿ ನೋಡಿ, ಅದೇ ತರ ಹಾಕಿ, ಇಲ್ಲಂತಂದ್ರೆ ಅಂಟ್ಕೊಂಡ್ ಬಿಡುತ್ತೆ ಅದು. ಸೊ ಒಂದೊಂದೇ ಹಾಕಿ ಕರ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಕೆಂಪು ಕಲರ್ ಆಗುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಬೇಕು. ನೋಡಿ ಇದು ಯಾವ ತರ ಆಗಿದೆ ಅಂತ ಹೇಳಿ, ಆಗ್ಲೇ ಇದು ನಿಮಗೆ ಗೊತ್ತಾಗುತ್ತೆ ಆಗಿದ್ದು. ಸೊ ಇವಾಗ ನಾನು ಇದನ್ನ ತಿಕ್ಕೊಳ್ತಾ ಇದ್ದೀನಿ, ಈ ಕಲರ್ ಬರೋವರೆಗೂ ನೀವು ಇದನ್ನ ಕರಿಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು. ನೋಡಿ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಟಿದ್ದೀನಿ, ಆಯಿಲ್ ಏನಾದ್ರೂ ಇತ್ತು ಅಂತಂದ್ರೆ ಎಲ್ಲ ಹೀರ್ಕೊಂಡ್ ಬಿಡುತ್ತೆ. ಇವಾಗ ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ. ಆದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೀವು ಇವಾಗಾದ್ರೂ ಮನೇಲಿ ಬರೀ ಅನ್ನ ಸಾರು ಮಾಡಿದ್ರೆ ಇದನ್ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀವು ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಜಾಸ್ತಿನೂ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಆಯ್ತು, ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತ ಶಾವಿಗಡ್ಡೆ ಫ್ರೈಸ್ ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಕೆಸುವಿನ ಗಡ್ಡೆ ಫ್ರೈ ಹಾಗೂ ಶಾವಿಗೆ ಗಡ್ಡೆ ಫ್ರೈ ರೆಡಿ ಆಗ್ಬಿಡುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಇದು ಯಾವ ತರ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇವತ್ತು ಸಿಂಪಲ್ ಆಗಿ ಅಡುಗೆ ಮಾಡಿದ್ದೆ, ಅನ್ನ ಹುಳಿ ಹಾಗೆ ಶಾವಿಗಡ್ಡೆ ಫ್ರೈ, ಬೇರೆ ಏನು ಮಾಡಿರ್ಲಿಲ್ಲ ಇವತ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ, ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನ್ಯೂಸ್ ನೋಡ್ತಾ ಕೂತಿದ್ವಿ. ಇವಾಗ ಒಂದ್ರು ನ್ಯೂಸ್ ಅಲ್ಲಿ ಬರೀ ಡ್ರಗ್ಸ್ 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 ಅದೇ ನಡೀತಾ ಇದೆ. ಇವಾಗ ಕರೋನಾ ಸ್ವಲ್ಪ ಸೈಲೆಂಟ್ ಆಗಿ ಡ್ರಗ್ಸ್ ನ ತೋರಿಸ್ತಾ ಇದ್ರೆ, ಸೊ ನೋಡಿ 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 ತಲೆ ಅಂತೂ ಕೆಟ್ಟೋಯ್ತು. ಸೊ ಕಾಫಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಏನ್ ಗೊತ್ತಾ, ನ್ಯೂಸ್ ಅಲ್ಲೆಲ್ಲ ನೋಡ್ತಾ ನೋಡ್ತಾ ನಮ್ಮ ಅಪ್ಪ ಅಮ್ಮನ ಕೂಡ ನಾವು ಇಲ್ಲಿಗೆ ಬಂದಾಗ ಕ್ಯಾಸಿನೋ ಕರ್ಕೊಂಡು ಹೋಗಿದ್ವಿ, ಅಂದ್ರೆ ಮಲೇಷ್ಯಾದಲ್ಲಿ ಗೇಂಟಿಂಗ್ ಅನ್ನೋ ಪ್ಲೇಸ್ ಅಲ್ಲಿ ಇದೆ ಕ್ಯಾಸಿನೋ. ಅವ್ರು ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ನಾವು ಕ್ಯಾಸಿನೋ ಹೋಗಿದ್ದೀವಲ್ಲ ಅಂತ ಹೇಳಿ. ಇಲ್ಲಿ ಗೇಂಟಿಂಗ್ ಅಲ್ಲಿ ಮಲೇಷ್ಯಾಕ್ಕೆ ಅತಿ ದೊಡ್ಡ ಕ್ಯಾಸಿನೋ ಇದೆ, ಅಲ್ಲಿ ಹೈಯೆಸ್ಟ್ ಮನಿ ಟ್ರಾನ್ಸಾಕ್ಷನ್ ಆಗುತ್ತೆ, ತುಂಬಾ ಜನ ಆಟ ಆಡ್ತಾ ಇರ್ತಾರೆ. ಹೋಗೋರ್ಗೆ ನೋಡ್ಕೊಂಡು ಬರೋಕೆ ಫ್ರೀ ಇದೆ, ಹೋಗೋರು ನೋಡ್ಕೊಂಡು ಬರ್ಬೋದು ಒಳಗಡೆ ಹೋಗಿ ಯಾವ ತರ ಗೇಮ್ ಇರುತ್ತೆ ಯಾವ ತರ ಆಡಿಸ್ತಿರ್ತಾರೆ ಅಂತ ಹೇಳಿ. ಸೊ ಯಾರಾದ್ರೂ ಆ ಗೇಂಟಿಂಗ್ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಆದ್ರೆ ಒಳಗಡೆ ಕ್ಯಾಸಿನೋ ಒಳಗಡೆ ಎಲ್ಲ ಅಲೋ ಇಲ್ಲ ಕ್ಯಾಮ್ರಾ ಇಟ್ಕೊಂಡು ಹೋಗಕ್ಕೆ, ಅಂದ್ರೆ ಹೊರಗಿಂದ ಎಲ್ಲ ತೋರಿಸಿದೀನಿ ನೋಡ್ಬೋದು. ನನ್ನ ಒಬ್ಬ ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದ್ರು ನಿಮ್ಮ ಮನೆ ಕಾಫಿ ಡಿಕಾಕ್ಷನ್ ದು ತೋರಿಸಿ ಅಂತ ಹೇಳಿ. ನಾನು ಆಕ್ಚುಲಿ ಶೂಟ್ ಮಾಡಿದ್ದೆ, ಆದ್ರೆ ಈ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಇದರಲ್ಲಿ ಹಾಕ್ತಾ ಇಲ್ಲ. ಮುಂದೆ ಬರೋ ವ್ಲಾಗ್ಸ್ ಅಲ್ಲಿ ಅದನ್ನ ಕೂಡ ಇನ್ಕ್ಲೂಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತರ ಇದೆ ಅಂತ ಹೇಳಿ. ಕಾಫಿ ಎಲ್ಲ ಕುಡ್ದಿದ್ದಾಯ್ತು, ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇಲ್ಲೇ ಮನೆಯಲ್ಲಿ ಸಣ್ಣ ಪುಟ್ಟ ಸಾಮಾನ್ ಖಾಲಿ ಆಗಿದೆ, ಸಕ್ರಿ, ಕೊಬ್ಬರಿ, ಲಿಕ್ವಿಡ್ ಅದೆಲ್ಲ ತರಬೇಕು. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಶಾಪ್ಗೆ ಹೋಗ್ತಾ ಇದ್ದೀವಿ. ಗಣೇಶ ಹಬ್ಬಕ್ಕೆ ನಾವು ಲಿಟಲ್ ಇಂಡಿಯಾಗೆ ಹೋಗಿದ್ದು, ಆಮೇಲಿಂದ ಹೋಗೇ ಇಲ್ಲ. ಸೊ ಚಿಕ್ಕ ಪುಟ್ಟದೆಲ್ಲ ಖಾಲಿ ಆಗ್ತಾ ಇದೆ, ಆಗ್ಲೇ ಅಷ್ಟು ದೂರ ಏನು ಹೋಗಿಲ್ಲ ಇವಾಗ. ಸೊ ಇಲ್ಲೇ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ಹೋಗಿ ತಗೊಂಡ್ ಬರೋಣ, ಬನ್ನಿ ಹೋಗೋಣ. ಬ್ಯಾಗ್ ಇಲ್ಲಿನೂ ಕರೋನಾ ಕಡಿಮೆ ಆಗಿತ್ತು, ಆದ್ರೆ ಒಂದೊಂದ್ ದಿನ 200 ಕೇಸ್ ಹಾಗೆ ಬರುತ್ತೆ, ಇನ್ನೊಂದ್ ದಿನ 10 5 ಹಂಗಿದಾವೆ. ಆದ್ರೆ ಒಂದೊಂದ್ ದಿನ ಇರುತ್ತೆ ಕೇಸ್ಗಳು, ಒಂದೊಂದ್ ದಿನ ಇರಲ್ಲ.
ಜಾಸ್ತಿ ಎಲ್ಲೂ ಹೋಗ್ತಾ ಇಲ್ಲ ನಾವು ಕೂಡ ಇವೆರಡು ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ ಇವೆರಡೇ ವರ್ಕ್ ಆಗ್ತಾ ಇದೆ ಸೋ ನಾಳೆ ಬೇಗ ಬರಬೇಕು ಇಲ್ಲ ಅಂತಂದ್ರೆ ಲಿಫ್ಟೇ ಪ್ರಾಬ್ಲಮ್ ಆಗಿಬಿಡುತ್ತೆ ಟ್ರೈನ್ ಟೈಮ್ ಆದಾಗ ಸೋ ಇವೆರಡು ಕೆಟ್ಟಿರೋದ್ರಿಂದ ನಮಗೆ ಪ್ರಾಬ್ಲಮ್ ಎರಡೇ ವರ್ಕ್ ಮಾಡ್ತಾ ಇದಾವೆ ಕಡೆ ನಮ್ಮ ಅಪಾರ್ಟ್ಮೆಂಟ್ ಗೆ ಅಪೋಸಿಟ್ ಇರುವಂತ ಅಪಾರ್ಟ್ಮೆಂಟ್ ಇದು ಇವಾಗ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ ಇಲ್ಲಿ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ ಜನ ಸೋ ಇದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೋ ಇಲ್ಲಿ ಆದ್ಮೇಲೆ ಕೂಡ ಫಿಲ್ ಅಪ್ ಆದ್ರೆ ತುಂಬಾ ಗಲಾಟೆ ಇರುತ್ತೆ ಕ್ರೌಡೆಡ್ ಏರಿಯಾ ಆಗುತ್ತೆ ಇದು ಕೂಡ कंस्ट्रक्शन बेग आगते अपार्टमेंट तुम चाहिए हो रही नोड़े नानगढ़ नोड़ बट चाहिए अंत हेल्ता बटन किचन स्वल्प प्रॉब्लम आगे याकंद्रेारू मन कुको सो किचन गे यारो अष्टु आद्यते कोडल्ल इल्लेल्ल इवाग ई शॉप अल्लि स्वल्प तगोंडिद्दायितु नेक्स्ट ईग तरकारी नोडक्के होग्ता इद्दीनि इल्ले इदे तरकारी नोड़क बंदी ಈ ಸೊಪ್ಪು ನೋಡ್ತಾ ಇದ್ದಾಗೆ ಗೊತ್ತಾಗಿರಬಹುದು ಇದು ಪುಂಡಿ ಪಲ್ಯ ಇಲ್ಲಿ ಕೂಡ ಸಿಗುತ್ತೆ ಇದು ನಮ್ಮ ಫಸ್ಟ್ ಫೇವರೇಟ್ ಸೊಪ್ಪು ಎಲ್ಲ ತಗೊಂಡಿದ್ದಾಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ ಈಗಾಗಲೇ ಟೈಮ್ ಸುಮಾರು 7:30 ಆಗಿದೆ ಇನ್ನ ಅಷ್ಟು ಕತ್ತಲಾಗಿಲ್ಲ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದ್ವಿ ಇನ್ನ ರಾತ್ರಿ ಅಡಿಗೆ ಮಾಡುವಂತ ಕೆಲಸ ಏನಿಲ್ಲ ಮಧ್ಯಾಹ್ನ ಮಾಡಿರೋದೇ ಉಳಿದಿದೆ ಅದನ್ನ ತಿಂದು ಮಲ್ಕೊಂಡ್ರೆ ಆಯ್ತು ಸೋ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಾನು ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ ಸೋ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು ಈ ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಹುಷಾರಾಗಿರಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್
ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.